ದೇವನಹಳ್ಳಿಯಲ್ಲಿ ಮುನಿಸುತನಿಸಿದ ಕೆಎಚ್ ಮುನಿಯಪ್ಪ ಅಂದು ಗೋ ಬ್ಯಾಕ್ ಅಂದವರೇ ಈಗ ವೆಲ್ಕಮ್ ಅಂದ್ರು ಶ್ರೀನಿವಾಸ್ ಆನಂದ್ ಕುಮಾರ್ ಮಾಜಿ ಶಾಸಕ ವೆಂಕಟಸ್ವಾಮಿ ಕೂಲಾದ್ರ ಈ ಕಾರ್ಯಕ್ರಮದ ಪ್ರಾಯೋಜಕರು जीनी ಮಿಲೆಟ್ ಹೆಲ್ತ್ ಮಿಕ್ಸ್ जीनी ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವಿಶ್ವ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಕೆಎಚ್ ಮುನಿಯಪ್ಪ ಕಾಂಗ್ರೆಸ್ನ ಅಭ್ಯರ್ಥಿ ಈಗಾಗಲೇ ಘೋಷಣೆ ಆಗಿದೆ ಘೋಷಣೆ ಆದ 4-5 ದಿನಗಳ ಬಳಿಕ ಅವರೀಗ ಪ್ರಚಾರಕ್ಕೆ ಬಂದಿದ್ದಾರೆ ವಿಶೇಷ ಅಂದರೆ ಅವರು ದೇವನಹಳ್ಳಿಗೆ ಬಂದ ತಕ್ಷಣ ವಿಜಯಪುರದಲ್ಲಿ ಹೋಗಿ ವಿಜಯಪುರ ದೇವನಹಳ್ಳಿ ಕಾನ್ಸ್ಟಿಟ್ಯೂನ್ಸಿಗೆ ಬರುತ್ತೆ ವಿಜಯಪುರಕ್ಕೆ ಹೋಗಿ JDS ಮುಖಂಡರ ಮನೆಗಳಿಗೆ ಹೋಗಿದ್ರು ಫಸ್ಟು ಹೋಗಲ್ಲೇ JDS ಮುಖಂಡರನ್ನ ಬೆಂಬಲ ಕೋರಿದ್ರು ನೋಡಿ ವಿಚಿತ್ರ ಹೆಂಗಂದರೆ ಕಾಂಗ್ರೆಸ್ ಅಭ್ಯರ್ಥಿ ಕಾಂಗ್ರೆಸ್ನಲ್ಲಿ ರೆಬಲ್ಲು ಒಂದು ಕಡೆ ಶ್ರೀನಿವಾಸ್ ಬೇಜಾರಾಗಿದ್ದರು ಆನಂದ್ ಕುಮಾರ್ ಬೇಜಾರಾಗಿದ್ದರು ಮಾಜಿ MLA ವೆಂಕಟಸ್ವಾಮಿ ಕೂಡ ಬೇಜಾರಾಗಿದ್ದರು ಅವ್ರನ್ನ ಯಾರೂ ತಣಿಸೋಕೆ ಹೋಗಿಲ್ಲ ಫಸ್ಟು KH ಮುನಿಯಪ್ಪ ಫಸ್ಟು ಹೋಗಿದ್ದು ವಿಜಯಪುರದ JDS ಮುಖಂಡರ ಮನೆಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಅದಾದ ನಂತರ 2 ದಿನ ಆದಮೇಲೆ ಕಾಂಗ್ರೆಸ್ನ ಎಲ್ಲ ಮುಖಂಡರನ್ನು ಕರೆದು ಮೀಟಿಂಗ್ ಮಾಡಿ ನಾನು ಅಭ್ಯರ್ಥಿ ಆಗಿದ್ದೀನಪ್ಪ ಬೆಂಬಲ ಕೊಡಿ ನನಗೆ ನಿಮ್ಗೇನು ನೀವು 2-3 ವರ್ಷ ಕೆಲಸ ಮಾಡಿದಿರ ಗೊತ್ತು ನನಗೆ ಬಟ್ ಹೈಕಮಾಂಡ್ ತೀರ್ಮಾನ ಕೈಗೊಂಡಿದೆ ನನಗೆ ಸಪೋರ್ಟಾಗಿ ನಿಂತ್ಕೊಳ್ಳಿ ನಿಮ್ಮ ಮುಂದೆ ನಾನು ಸಪೋರ್ಟ್ ಮಾಡ್ತೀನಿ ಅನ್ನೋ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಎಲ್ಲರೂ ಸಭೆಗೆ ಹೋಗಿದ್ರಂತೆ ಸಭೆಗೆ ಹೋಗಿ ಎಲ್ಲರೂ ಓಕೆ ನಾವೆಲ್ಲ ಒಟ್ಟಾಗಿ KH ಮುನಿಯಪ್ಪಗೆ ನಾವು ಎಲೆಕ್ಷನ್ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಆನಂದ್ ಕುಮಾರ್ ಮಾಜಿ MLA ವೆಂಕಟಸ್ವಾಮಿ ಎಲ್ಲ ಸೇರಿಕೊಂಡು ಸೊ ಈಗ ಒಂದು ರೀತಿ ಅವತ್ತೆಲ್ಲ ಫುಲ್ ಗೋ ಬ್ಯಾಕ್ ಮುನಿಯಪ್ಪ ಅಂತ ಕ್ಯಾಂಪೇನ್ ಮಾಡ್ತಾಯಿದ್ರು ಈಗ ವೆಲ್ಕಮ್ ಮುನಿಯಪ್ಪ ಅಂತ ಹೇಳಿದ್ದಾರೆ ಸೊ ಒಳ ಏಟು ಇಲ್ಲದೇನೆ ಎಲ್ಲರೂ ಒಟ್ಟಾಗಿ ಕೆಲಸ ಏನಾದರೂ ಮಾಡಿದ್ರೆ KH ಮುನಿಯಪ್ಪಗೆ ಪಾಸಿಟಿವ್ ಆಗಬಹುದು ದೇವನಹಳ್ಳಿ ಕ್ಷೇತ್ರ ಅನ್ನೋ ಒಂದು ಲೆಕ್ಕಾಚಾರ ಜೊತೆಗೆ JDS ಅವರು ಸ್ವಲ್ಪ ಹೇಳಲು ಸಾಧ್ಯ ಇಲ್ಲ ಹೇಗೆ ಇಲ್ಲಿ ವೆಲ್ಕಮ್ ಮುನಿಯಪ್ಪ ಅಂತವ್ರಲ್ಲ ಅದೇ ತರ JDS ಸ್ವಲ್ಪ ಗೊಂದಲ ಇದೆ ಈ ಮಾಸ್ಟರ್ ಮೈಂಡ್ ಸುಧಾಕರ್ ಚಿಕ್ಕಬಳ್ಳಾಪುರ ಸುಧಾಕರ್ ಇಲ್ಲಿ ಪಿಳ್ಪುನಿಶ್ ಒಬ್ಬನ ಇಟ್ಕೊಂಡು ಆಟ ಆಡ್ತಾವ್ರೆ ಇಲ್ಲಿ ಲೆಕ್ಕಾಚಾರ ಬೇರೆನೆ ಅಂತ ಸಾಕ್ತಾ ಇದೆ ಅನ್ಕಂಡ್ ಅಷ್ಟೇ ಈಗ ಆನಂದ್ ಕುಮಾರ್ ಆಗ್ಲಿ SC ಆಗ್ಲಿ ಅಂಡ್ ವೆಂಕಟಸ್ವಾಮಿ ಅವ್ರ ಚುನಾವಣೆಗೆ ಮನೆಯಿಂದ ಬಂಡವಾಳ ಚುನಾವಣೆ ಮಾಡೋರು ಹೌದು ಓಡಾಡರು ಅಷ್ಟೇ ಪ್ರಮಾಣದ ಮುನಿಯಪ್ಪ ಚುನಾವಣೆ ಮಾಡ್ತಾರೆ ಅನ್ನೋ ಸುಳ್ಳು ಅಪ್ರತಿಮ ನಾಯಕ ಮುನಿಯಪ್ಪ ಇಡೀ ರಾಜ್ಯದ ದಲಿತ ನಾಯಕ ಮುನಿಯಪ್ಪ ಅನ್ನೋ ದೊಡ್ಡ ಮಟ್ಟಕ್ಕೆ ಇಲ್ವಲ್ಲ ಅಂಡ್ ದೇವನಹಳ್ಳಿ ಕಡೆ ಚಿಕ್ಕಬಳ್ಳಾಪುರ ಭಾಗ ಅಷ್ಟೇ ಇಲ್ಲಿ ಇಲ್ವಲ್ಲ ಸೊ ಹಾಗಾಗಿ ಈಸಿ ಅಲ್ಲ ಮುಳ್ಳಿನ ಹಾಸಿಗೆನೆ ಅವ್ರಿಗೆ ನೋಡ್ಬೇಕು ಹೆಂಗೆ ಮುಳ್ಳಿನ ಹಾದಿ ಇದೆ ನೋಡ್ಬೇಕು ಹೆಂಗೆ ಅಂತ ಏನೋ ಸುಧಾಕರ್ ಸಾಹೇಬರು ಲಾಸ್ಟ್ ಟೈಮ್ ಅವ್ರೇನು ಬೇಜಾರಾಗಿದ್ದಾಗ ಸ್ವಲ್ಪ ಒಂದು 2-3 ದಿನ ಓಡಾಡಿದ್ರು ಸುಧಾಕರ್ ಜೊತೆ ಮುನಿಯಪ್ಪ ಅವರೆಲ್ಲ ಸೊ ಇಲ್ಲೇನಾದರೂ ಸ್ವಲ್ಪ ಮ್ಯಾಚ್ ಫಿಕ್ಸಿಂಗ್ ಎಲ್ಲ ಚರ್ಚೆ ಆಗ್ತಿದೆ ಮತ್ತೆ ಸುಧಾಕರ್ BJP ಬೇಕಾದ್ರೆ JDS ಗೆಲ್ಸ್ತಾರೆ ಕಾಂಗ್ರೆಸ್ ಗೆಲ್ಸಲ್ಲ ಅವರು ಯಾಕಂದ್ರೆ ಶಾರ್ಟೇಜ್ ನಾಳೆ DK ಸಿದ್ದರಾಮಯ್ಯ CM ಗುಮ್ಮದು ಇಲ್ಲಿ ಸುಧಾಕರ್ಗೆ ಅದು ಒಂದು ಚಾನ್ಸ್ ಇದೆಯಲ್ಲ ಅಲ್ವಾ ಸುಧಾಕರ್ ಸುಮ್ಮನೆ ಮೈ ಮೇಲೆ ಕಾಂಗ್ರೆಸ್ ಅವ್ರನ್ನ ಎಳಕೊಳ್ಳಲ್ಲ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಲ್ಲ ಸುಧಾಕರ್ ಹಂಗೂ ದೇವನಹಳ್ಳಿ BJP ಗೆಲ್ಸ್ಕೊಳಕ್ ನೋಡ್ತಾರೆ ಆಗದಿದ್ದರೆ ಕಾಂಗ್ರೆಸ್ ಗೆಲ್ಲಕ್ ನೋಡ್ಕೊತಾರೆ ಅದರರ್ಥ ಮುನಿಯಪ್ಪ ಗೆಲ್ಲಕ್ಕೆ ಸಹಕಾರ ಕೊಡಲ್ಲ ನಿಮ್ಮ ಪ್ರಕಾರ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರಾಗಬೇಕು ಯಾರು ನಿಮ್ಮ ಕ್ಷೇತ್ರದ MLA ಆಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಜೊತೆಗೆ ಮುಂದಿನ ಸರ್ಕಾರ ಯಾವ್ದು ಬರಬೇಕು ಯಾರು CM ಆಗಬೇಕು ಎಲ್ಲವನ್ನು ಕೂಡ ಕಮೆಂಟ್ ಮಾಡಿ ನಮ್ಮ ಕರ್ನಾಟಕ ಟಿವಿಯ ಕಳಕಳಿ ಯೋಗ್ಯರನ್ನ ಆಯ್ಕೆ ಮಾಡಿ ಅಯೋಗ್ಯರಿಗೆ ಓಟ್ ಹಾಕ್ಬೇಡಿ ಯಾರು ನಿಮ್ಮ ಕ್ಷೇತ್ರದ ಕ್ಯಾಂಡಿಡೇಟ್ ಆಗಿರ್ತಾರೆ ಯಾರು ನಿಮ್ಮ ಜೊತೆ ಕೆಲಸ ಮಾಡಿದ್ದಾರೆ ಇಷ್ಟು ದಿನ ನಿಮ್ಮ ಕಷ್ಟ ಸುಖ ಕೇಳ್ತಾರಾ MLA ಆಗಲಿಕ್ಕೆ ನಿಮ್ಮ ಕ್ಷೇತ್ರಕ್ಕೆ ಅವರು ಯೋಗ್ಯರ ನೋಡಿ ಅವ್ರಿಗೆ ಓಟ್ ಹಾಕಿ ಜಾತಿ ಧರ್ಮ ಪಕ್ಷ ಬಿಟ್ಟು ಹಾಕಿ ಯೋಗ್ಯರನ್ನ ನಿಮ್ಮ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿ ಯೋಗ್ಯ ಅಭ್ಯರ್ಥಿಗೆ ಮತವನ್ನು ನೀಡಿ ವಿಧಾನಸೌಧಕ್ಕೆ ಯೋಗ್ಯರನ್ನ ಕಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ.